ನಾನು ದೊಡ್ಡ ಕ್ರಿಕೆಟ್ ಪ್ರೇಮಿ ಈಗ ಅದರಲ್ಲಿ ಇನ್ವಾಲ್ವ್ ಕೂಡ ಆಗಿದ್ದೀನಿ ವಿರಾಟ್ ಕೊಹ್ಲಿ ಉತ್ತುಂಗಕ್ಕೆ ಏರ್ತಿರೋದನ್ನು ಮೆಚ್ಚುಗೆಯಿಂದ ಗಮನಿಸ್ತಿದ್ದೀನಿ ಮೈದಾನದಲ್ಲೂ ಹೊರಗಡೆನೂ ಅವನ ಹುರುಪನ್ನು ನೋಡ್ತೀನಿ ಅವನು ಆಟದ ಪರಿಭಾಷೆಯನ್ನೇ ಬದಲಿಸ್ತಾ ಇರೋದನ್ನು ನೋಡ್ತಿದ್ದೀನಿ ಟಿ ಟ್ವೆಂಟಿನಲ್ಲಿ ಸಾಮಾನ್ಯ ಸ್ಕೋರ್ ನೂರ ನಲವತ್ತು ನೂರ ಅರವತ್ತಾಗಿರ್ತಿತ್ತು ಅವನು ಅದನ್ನು ಬದಲಿಸ್ಬಿಟ್ಟಿದ್ದಾನೆ ಈಗ ಅದು ನೂರ ತೊಂಬತ್ತು ಕೂಡ ಕಡಿಮೆ ಟು ಫಿಫ್ಟಿ ಇನ್ನೂರ ಐವತ್ತು ಇನ್ನೂರ ನಲವತ್ತು ಅವನೊಳಗಡೆ ಏನೋ ಇದೆ ಅವನನ್ನು ಬೇರೆಯವರಿಗಿಂತ ಹೆಚ್ಚು ಉತ್ತೇಜಿಸುವಂತಹದ್ದು ಟ್ಯಾಲೆಂಟ್ ಇರೋರು ತುಂಬ ಇದ್ದಾರೆ ಆ ಸಾಮರ್ಥ್ಯ ಇರೋರು ತುಂಬ ಇದ್ದಾರೆ ಆದರೆ ಕೆಲವರಿಗೆ ಮಾತ್ರ ಅದು ಮನವರಿಕೆ ಆಗುತ್ತೆ ಒಬ್ಬರಿಗೆ ಇದು ಮನವರಿಕೆ ಆಗೋದು ಹೇಗೆ ಅವರ ಕೈಯಲ್ಲಿ ಇನ್ನೂ ಆಗುತ್ತೆ ಅವರು ಇನ್ನೂ ದೊಡ್ಡ ಪ್ರೇರಣೆ ಆಗಬಹುದು ಇನ್ನೂ ಹೆಚ್ಚಿನದನ್ನು ಮಾಡಬಹುದು ಹೊಸ ಸ್ಟ್ಯಾಂಡರ್ಡ್ ಸೃಷ್ಟಿಸಬಹುದು ಅಂತ ಇದು ಆಗೋದು ಒಳಗಿಂದಲ ಅಥವಾ ಹೊರಗಿಂದಲ ಅದು ಏನದು ನಾನು ವಿರಾಟ್ ಕೊಹ್ಲಿನ ಆಸಕ್ತಿಯಿಂದ ಗಮನಿಸ್ತಿದ್ದೀನಿ ಯಾಕಂದರೆ ನಾನು ಎಲ್ಲ ಶ್ರೇಷ್ಠ ಬ್ಯಾಟ್ಸ್ಮನ್ಗಳನ್ನು ನೋಡಿದ್ದೀನಿ ಕಳೆದ ನಲವತ್ತು ನಲವತ್ತೈದು ವರ್ಷಗಳಲ್ಲಿ ವಿರಾಟ್ ಥರ ಬಾಲ್ ಹೊಡೆದಿರೋರು ಬಹಳ ಕಡಿಮೆ ಮಂದಿ ನನ್ನ ಮನಸ್ಸಿಗೆ ಬರೋ ಒಬ್ಬರೇ ಒಬ್ಬರು ಅಂದರೆ ವಿ ವಿ ಎನ್ ರಿಚರ್ಡ್ಸ್ ಅವರೂ ಹೀಗೆ ಹೊಡಿತಿದ್ರು ಆದರೆ ಅವರಿಗೆ ಈ ಹುಡುಗನಿಗೆ ಇರೋ ಥರ ಏನೋ ಸಾಧಿಸೋ ಇಚ್ಛೆ ಏನೂ ಇರಲಿಲ್ಲ ಅವರು ಬರೀ ವಿನೋದಕ್ಕಾಗಿ ಆಡಿದರು ಅವರ ದ್ವೀಪದಲ್ಲಿ ಕ್ಯಾರಿಬಿಯನ್ ಸಂಸ್ಕೃತಿ ಅವರು ಅದನ್ನು ಅಷ್ಟು ಗಂಭೀರವಾಗಿ ತಗೊಳ್ಳಲಿಲ್ಲ ಅವರು ಅಷ್ಟು ಜೋಶ್ನಲ್ಲೇನೂ ಇರಲಿಲ್ಲ ಈ ಹುಡುಗನಿಗೆ ಇರೋ ಥರ ಆದರೆ ನನಗನ್ಸತ್ತೆ ಇವತ್ತು ಇವನು ಬಾಲ್ ಹೊಡೀತಿರೋ ಥರ ಹೊಡೀತಿದ್ದಿದ್ದು ಅವರೊಬ್ಬರೇ ಅದು ಬಹಳ ಅಪರೂಪ ಬರೀ ಟಿವಿನಲ್ಲಿ ಕ್ರಿಕೆಟ್ ನೋಡ್ತಿರೋ ಹೆಚ್ಚಿನ ಜನಕ್ಕೆ ಬಹುಶಃ ಇದು ಅರ್ಥ ಆಗಲ್ಲ ಜಗತ್ತಿನಲ್ಲಿ ಇದು ಅತ್ಯಂತ ಅಪಾಯಕಾರಿ ಕ್ರೀಡೆಗಳಲ್ಲೊಂದು ಒಂದು ಹಾರ್ಡ್ ಬಾಲ್ ನಿಮ್ಮ ಕಡೆಗೆ ಗಂಟೆಗೆ ನೂರ ಮೂವತ್ತು ನೂರ ನಲವತ್ತು ಕಿಲೋಮೀಟರ್ ವೇಗದಲ್ಲಿ ಬರ್ತಾ ಇದೆ ಮತ್ತಿದು ಬಾಲನ್ನು ಪಿಚ್ ಮಾಡೋ ಒಂದೇ ಕ್ರೀಡೆ ಮತ್ತದು ಆ ಕಡೆ ಈ ಕಡೆ ಸ್ವಿಂಗ್ ಆಗುತ್ತೆ ಅದನ್ನು ಹೇಗೆ ಎದುರಿಸಬೇಕು ಅಂತ ನಿರ್ಧರಿಸೋದಕ್ಕೆ ಕ್ಷಣಕಾಲ ಇರುತ್ತೆ ಅಷ್ಟೆ ಅದೊಂದು ಬಹಳ ಅಪಾಯಕಾರಿ ಆಟ ನಿಮಗೆ ಬೌಲಿಂಗ್ ಮೆಷಿನ್ ಗೊತ್ತಲ್ವಾ ಈ ಬೌಲಿಂಗ್ ಮೆಷಿನ್ಗಳು ಕೋಲ್ಕತ್ತಾದಲ್ಲಿರಬಹುದು ಅಲ್ವಾ ಬೌಲಿಂಗ್ ಮೆಷಿನ್ಗಳಿವೆ ಯುವಕರು ಹೋಗಿ ನೋಡಿ ನೂರ ನಲ್ವತ್ತು ಕಿಲೋಮೀಟ್ರ್ ಪ್ರಯತ್ನಿಸಬೇಡಿ ಎಂಬತ್ತು ತೊಂಬತ್ತು ಕಿಲೋಮೀಟರ್ ಪ್ರಯತ್ನಿಸಿ ಬೌಲಿಂಗ್ ಮೆಷಿನ್ನ ತೊಂಬತ್ತಕ್ಕೆ ಸೆಟ್ ಮಾಡಿ ಅಲ್ಲಿ ನಿಂತು ನೋಡಿ ಬಾಲ್ ನಿಮ್ಮ ಕಡೆಗೆ ಹೇಗೆ ಬರುತ್ತೆ ಅಂತ ತಮಾಷೆ ಅಲ್ಲ ಅದು ಪ್ರತಿ ಬಾಲ್ ಬೇರೆ ಥರ ಬರುತ್ತೆ ನಿಮ್ಮ ಕಡೆ ಅದನ್ನು ಎದುರಿಸಬೇಕು ಅದರಿಂದ ಅರ್ಥ ಮಾಡ್ಕೊಳ್ಳಿ ಅಲ್ಲಿ ಆಡ್ತಿರೋರೆಲ್ಲ ಒಳ್ಳೆ ಕೌಶಲ ಇರೋರು ನಿಮಗೆ ಚೆನ್ನಾಗಿಲ್ಲ ಅನ್ಸ್ಬಹುದು ಸೊನ್ನೆಗೆ ಔಟ್ ಆಗಬಹುದು ಆದರೆ ಅವರು ಅದರಲ್ಲಿ ಒಳ್ಳೆಯ ಕೌಶಲ ಇರೋರು ಆದರೆ ಕೆಲವರು ಹೀಗೆ ಎದ್ದು ನಿಲ್ತಾರೆ ಇದು ನನಗೆ ಜ್ಞಾಪಕ ತರ್ತಿದೆ ಒಬ್ಬ ಮೋಟರ್ ಸೈಕಲ್ ರೈಡರ್ ಇದ್ದ ಅವನ ಹೆಸರು ಕೆನ್ನಿ ರಾಬಿನ್ಸ್ ಅಂತ ಅವನು ವರ್ಲ್ಡ್ ಚಾಂಪಿಯನ್ಶಿಪ್ನ ಸಾಲಾಗಿ ಐದು ಸರ್ತಿ ಗೆದ್ದ ಜನರಿಗೆ ನಂಬೋಕಾಗಲಿಲ್ಲ ಯಾಕಂದರೆ ದೇಶಾದ್ಯಂತ ಹದಿನಾರು ರೇಸ್ಗಳನ್ನು ಗೆಲ್ಲಬೇಕು ಚಾಂಪಿಯನ್ಶಿಪ್ ತಲುಪಬೇಕಾದರೆ ಎಲ್ಲ ಬೈಕ್ಗಳು ಶ್ರೇಷ್ಠ ಕಂಪನಿಗಳಲ್ಲಿ ತಯಾರಾಗಿವೆ ಮತ್ತು ಎಲ್ಲರೂ ಒಳ್ಳೆ ರೈಡರ್ಸ್ಗಳೇ ಆದರೆ ಸಾಲಾಗಿ ಐದು ಸಲ ಗೆಲ್ಲೋದು ಹಿಂದೆದ್ದು ಆಗಿರಲಿಲ್ಲ ಅದು ಅಸಾಧ್ಯ ಅಂದ್ಕೊಂಡಿದ್ರು ಇದನ್ನು ಹೇಗೆ ಮಾಡ್ತೀಯಾ ಅಂತ ಕೇಳಿದರು ಅವನಂದ ಐ ಗೋ ಔಟ್ ಆಫ್ ಕಂಟ್ರೋಲ್ ವಿತ್ ಕಂಟ್ರೋಲ್ ನಾನು ಕಂಟ್ರೋಲ್ನಲ್ಲಿ ಇದ್ದೇ ಔಟ್ ಆಫ್ ಕಂಟ್ರೋಲ್ ಆಗ್ತೀನಿ ನನಗದು ಚೆನ್ನಾಗೇ ಅರ್ಥ ಆಗುತ್ತೆ ನಾನು ಬದುಕಿನ ಪ್ರತಿ ಹೆಜ್ಜೆಯಲ್ಲೂ ಹಾಗೆ ಬದುಕ್ತೀನಿ ಯಾವಾಗಲೂ ಔಟ್ ಆಫ್ ಕಂಟ್ರೋಲ್ ಆದರೆ ಕಂಟ್ರೋಲ್ ಇಟ್ಕೊಂಡು ಎಲ್ಲರೂ ಹಂಬಲಿಸ್ತಿರೋದು ಇದನ್ನೇ ಅವರಿಗೆ ಬದುಕಿನಲ್ಲಿ ಸ್ವಲ್ಪ ಹುಚ್ಚುತನ ಬೇಕಾಗಿದೆ ಆದರೆ ಪೂರ್ತಿ ಹುಚ್ಚಿಡಿಸ್ಕೊಳ್ಳೋದು ಬೇಡ ಆದರೆ ಸೇಫ್ಟಿ ಸೆಕ್ಯೂರಿಟಿಗೆ ಇರೋ ಅವರ ತವಕ ಅವರನ್ನು ಆ ಸ್ವಲ್ಪ ಹುಚ್ಚುತನದಿಂದ ದೂರ ಇಡುತ್ತೆ ಆಮೇಲೆ ಏನಿದು ನನ್ನ ಬದುಕು ನೀರಸವಾಗಿದೆ ಅಂತ ಯೋಚಿಸ್ತಾರೆ ಸ್ವಲ್ಪ ತೆರೆದುಕೊಳ್ತಾರೆ ಏನೋ ಬಂದು ಹೊಡೆಯುತ್ತೆ ಮತ್ತೆ ಸುತ್ತ ಗೋಡೆ ಕಟ್ಕೋತಾರೆ ಈ ಪ್ರಕ್ರಿಯೆ ನಡೀತಾನೇ ಇದೆ ನೀವು ಈ ತರಹ ಒಂದು ಉದಾಹರಣೆ ತಗೊಂಡಾಗ ಒಂದು ವಿಷಯ ಅಂದರೆ ಉತ್ಸುಕತೆ ಇನ್ನೊಂದು ವಿಷಯ ನೀವು ಮಾಡ್ತಿರೋದನ್ನು ಪ್ರೀತಿಸೋದು ನೀವು ಮಾಡ್ತಿರೋದನ್ನು ನಿಜವಾಗ್ಲೂ ಪ್ರೀತಿಸೋದು ಅದು ನಿಮಗಿಷ್ಟ ಹೈದರಾಬಾದಿನ ಒಬ್ಬ ಫಿಲಮ್ ಆ್ಯಕ್ಟ್ರ್ ಜೊತೆ ಮಾತುಕತೆಯಲ್ಲಿದ್ದೆ ಅವರ ಕೊನೆಯ ಪ್ರಶ್ನೆ ಸದ್ಗುರು ಅದೆಲ್ಲ ಸರಿ ಆದರೆ ಕ್ರಿಕೆಟ್ನಲ್ಲಿ ಪಾಕಿಸ್ತಾನ ಸೋಲಿಸೋದು ಹೇಗೆ ನಾನಂದೇ ನೀವು ಪಾಕಿಸ್ತಾನನ ಸೋಲ್ಸೋದಕ್ಕೆ ನೋಡಬಾರ್ದು ನೀವು ಬರೀ ಬಾಲ್ ಹೊಡೆಯೋದನ್ನ ಕಲಿಬೇಕು ಬಾಲ್ನಲ್ಲಿ ಪಾಕಿಸ್ತಾನ ಇಲ್ಲ ಸರಿನಾ ನೀವು ಬರೀ ಬಾಲ್ನ ಹೊಡೀಬೇಕಷ್ಟೆ ಪಾಕಿಸ್ತಾನನ ಸೋಲ್ಸ್ಬೇಕಾಗಿಲ್ಲ ನಿಮ್ಮ ಮೂರ್ಖ ಭಾವನೆಗಳ ಜೊತೆ ಪಾಕಿಸ್ತಾನನ ಸೋಲ್ಸೋದಿಕ್ಕೆ ನೋಡಿದರೆ ಏನಾದರೂ ಪೆದ್ದತನ ಮಾಡ್ತೀರಷ್ಟೇ ಇದು ನಿರಂತರವಾಗಿ ನಡೀತಿದೆ ಇತ್ತೀಚೆಗೆ ವಿರಾಟ್ ಟಿವಿನಲ್ಲಿ ಏನೋ ಹೇಳ್ದ ನಾನು ಒಂದೇ ಸಮಸ್ಯೆ ಅಂದರೆ ನನಗೆ ಕೋಪ ಬರುತ್ತೆ ನನಗೆ ಸನ್ಯಾಸಿ ಥರ ಇರಬೇಕು ಅಂತೇನೋ ಅವಂದೇ ಏನೋ ಪರಿಭಾಷೆ ಶಾಂತವಾಗಿರೋದ್ರದ್ದು ಅವನಿಗೆ ಸಮತೋಲನ ಬೇಕು ಅನ್ಸತ್ತೆ ಅವನಿಗಿರೋ ಪ್ರತಿಭೆಗೆ ಅವನು ಸಂತುಲಿತವಾಗಿರೋದಕ್ಕೆ ಕಲಿತರೆ ಅವನೊಂದು ಅದ್ಭುತವಾಗ್ತಾನೆ ಅವನು ಒಂದು ಹೊಸ ಕ್ರಿಕೆಟ್ ಆಗ್ತಾನೆ ಬರೀ ಇನ್ನೊಬ್ಬ ಆಟಗಾರನಾಗಿರಲ್ಲ ಅವನಲ್ಲಿ ಅಗತ್ಯವಾದ ಅಂಶಗಳಿವೆ ಅವನಿಗೆ ಹದಿನೇಳು ಆಗಿದ್ದಾಗ ನಾನು ಅಂದಿದ್ದೆ ಅವನು ಸಿಂಗಪುರ್ನಲ್ಲಿ ಆಡಿದಾಗ ನೋಡಿದ್ದೆ ಅಂಡರ್ ಏಯ್ಟೀನ್ ಟೀಮ್ನಲ್ಲಿ ಅವನು ಆಗ ಕ್ಯಾಪ್ಟನ್ ಆಗಿದ್ದ ಈ ಹುಡುಗ ಆಡೋದು ನೋಡಿ ಆಗಲೇ ಹೇಳಿದ್ದೆ ಇವನು ತುಂಬ ಮುಂದೆ ಬರ್ತಾನೆ ಆಮೇಲೆ ನನ್ನ ದೃಷ್ಟಿಯಿಂದ ಐದಾರು ವರ್ಷ ಕಣ್ಮರೆಯಾಗಿದ್ದ ಆಮೇಲೆ ಒಮ್ಮೆಲೇ ಭಾರತದ ಕ್ರಿಕೆಟ್ ಟೀಮ್ನಲ್ಲಿ ಕಾಣಿಸ್ಕೊಂಡ ಈಗ ಹೀಗಾಡ್ತಿದ್ದಾನೆ ಅವನು ಸಂತುಲಿತನಾಗೋದು ಕಲಿಬೇಕು ಅವನು ತಣ್ಣಗಿನ ಬೆಂಕಿ ಆಗೋದು ಕಲಿಬೇಕು ತನ್ನನ್ನೇ ಸುಡೋ ಬೆಂಕಿಯಲ್ಲ ಆಗ ಅವನು ಬಹಳ ಕಾಲದಿಂದ ಯಾರೂ ಮಾಡಿಲ್ಲದೆ ಇರೋದನ್ನು ಮಾಡ್ತಾನೆ ನಾವು ಅವನಿಗೆ ಆ ಸಾಧನಗಳನ್ನು ಕೊಡಬಲ್ವಿ ಸ್ವಯಂ ರೂಪಾಂತರಣೆಯದ್ದು ಅದು ಬೆಂಕಿಯನ್ನು ಆರಿಸಲ್ಲ ಉತ್ತೇಜನ ಪಡ್ಕೊಳ್ಳೋದಕ್ಕೆ ಎರಡು ರೀತಿಗಳಿವೆ ಕೋಪ ಮಾಡಿಕೊಂಡ್ರೆ ನನ್ನನ್ನು ಉತ್ತೇಜಿಸ್ಕೊಳ್ಬೋದು ಇದು ಒಂದು ರೀತಿ ಆದರೆ ನಿಮಗೆಲ್ಲ ಗೊತ್ತು ನೀವು ಕೋಪದಲ್ಲಿದ್ದಾಗೆಲ್ಲ ಅದು ನಿಮ್ಮನ್ನು ಉತ್ತೇಜಿಸಿದರೂ ಹಲವು ರೀತಿಯಲ್ಲಿ ನಿಮ್ಮ ವಿವೇಚನೆಯನ್ನು ಕಸಿದುಕೊಳ್ಳುತ್ತೆ ನಿಮ್ಮ ಸಾಮರ್ಥ್ಯವನ್ನು ಕಸಿದುಕೊಳ್ಳುತ್ತೆ ಈಗ ವೈಜ್ಞಾನಿಕವಾಗಿ ವೈದ್ಯಕೀಯವಾಗಿ ತೋರಿಸಬಹುದು ಕೋಪ ನಿಮ್ಮ ಜೀವ ವ್ಯವಸ್ಥೆಯನ್ನು ಹೇಗೆ ವಿಷಮಯವಾಗಿಸುತ್ತೆ ಅಂತ ಹಾಗಿರೋದ್ರ ಬದಲು ಸವಿಯಾಗಿದ್ದುಕೊಂಡು ನಿಮ್ಮನ್ನು ಉತ್ತೇಜಿಸಿಕೊಳ್ಬಹುದು ನಿಮಗೆ ನಿಮ್ಮನ್ನು ನೋಡಿ ಈಗ ನಾವು ಇಂಟರ್ನಲ್ ಕಂಬಶನ್ ಇಂಜಿನ್ಗಳನ್ನು ತುಂಬ ಸಮಯದಿಂದ ಓಡಿಸ್ತಿದ್ದೀವಿ ಅವು ಹೊಗೆ ಮಾಲಿನ್ಯಗಳಿಂದ ನಮ್ಮನ್ನು ಕೊಲ್ತಿದೆ ಆದರೆ ನಮ್ಮನ್ನು ಕೊಂಡೊಯ್ತೀವಿ ಈಗ ನಾವು ಇಂಟರ್ನಲ್ ಕಂಬಶನ್ ಇಲ್ಲದೇ ಇರೋ ಇಂಜಿನ್ಗಳಿಗೆ ಬಂದಿದ್ದೀವಿ ಸ್ಮೂತಾಗಿ ಹೋಗುತ್ತೆ ಶಬ್ದ ಹೊಗೆ ಏನೂ ಇಲ್ಲದೇನೆ ಈಗಷ್ಟೇ ನಾವು ವಾಹನಗಳಲ್ಲಿ ಪ್ರೌಢತೆ ಪಡೀತಿದ್ದೀವಿ ಮಾನವತೆಯೂ ಪ್ರೌಢತೆ ಪಡ್ಕೊಳ್ಳೋ ಸಮಯ ಬಂದಿದೆ ನಿಮ್ಮನ್ನ ಸವಿಯಾದ ರೀತಿಯಲ್ಲಿ ಉತ್ತೇಜಿಸಿಕೊಳ್ಳೋದಕ್ಕೆ ಕಲಿಬೇಕು ನಾನೂ ದಿನದಲ್ಲಿ ಇಪ್ಪತ್ತು ಗಂಟೆ ಆನ್ ಆಗಿರ್ತೀನಿ ಮುನ್ನೂರ ಅರವತ್ತೈದು ದಿನನೂ ನಿಮ್ಮ ಉತ್ತೇಜನ ಏನು ಅಂತ ಜನ ಕೇಳ್ತಾರೆ ನಿಮ್ಮ ಮಿಷನ್ ಏನು ಹಾಗೆ ಆಟ ಆಡ್ಕೊಂಡಿದ್ದೀನಿ ಅಂತೀನಿ ಕೋಪ ಅದು ಇದು ಯಾಕೆ ಬೇಕು ನಿಮಗೆ ವಿವೇಚನೆಯಿಂದ ನಿಮ್ಮನ್ನ ಉತ್ತೇಜಿಸ್ಕೊಂಡ್ರೆ ಕೋಪ ದ್ವೇಷಗಳಿಂದ ಉತ್ತೇಜಿಸ್ಕೊಳ್ಳೋ ಅಗತ್ಯ ಇಲ್ಲ ಹೌದು ಅವು ನಿಮಗೆ ಒಂಥರದ ಶಕ್ತಿ ಕೊಡುತ್ತೆ ಆದರೆ ಅವು ನಿಮ್ಮ ಸಾಮರ್ಥ್ಯವನ್ನು ಕಸಿದುಕೊಳ್ಳುತ್ತೆ ಈ ಹುಡುಗನಿಗೆ ಸ್ವಪರಿವರ್ತನೆಯ ಸಾಧನಗಳು ಬೇಕು ನಾವದನ್ನು ಅವನಿಗೆ ಒದಗಿಸಬೇಕು ನನಗೆ ಒದಗಿಸಬೇಕು ಅಂತಿದೆ ಯಾಕಂದರೆ ಅವನು ನಿರೀಕ್ಷಣೆಯಲ್ಲಿರೋ ಒಂದು ಅದ್ಭುತ ಹೌದು ಹೌದು ಆಗಲೇ ಒಂದು ಅದ್ಭುತವಲ್ಲದಿದ್ದರೆ ಇನ್ನೂ ದೊಡ್ಡ ಅದ್ಭುತವಾಗ್ಬೋದು ಆಗಲೇ ಒಂದು ಒಂದು ಸೀಸನ್ನ ಅದ್ಭುತವನ್ನು ಜನ ಮರೆತು ಬಿಡ್ತಾರೆ ಅವನು ಹಾಗೇ ಮುಂದುವರಿಬೇಕು ಹೌದು Hmm. <laughs>